ನಾವಿವತ್ತು ಇವತ್ತಿನ ದಿನ ಅರಣ್ಯಶಾಸ್ತ್ರ ಪದವೀಧರರು ಸಂಘದಿಂದ ಹಾಗೂ ವಿದ್ಯಾರ್ಥಿಗಳ ಸಂಘದಿಂದ ನಾವು ಏನಿವ ರಾಜ್ಯ ಸರ್ಕಾರ ಏನು ರಿಸರ್ವೇಷನ್ ಕೊಟ್ಟಿತ್ತು, ನಮ್ಮ ಕರ್ನಾಟಕ ಅರಣ್ಯಶಾಸ್ತ್ರ ಅರಣ್ಯ ಇಲಾಖೆಯಲ್ಲಿ ಏನು ರಿಸರ್ವೇಷನ್ ಕೊಟ್ಟಿತ್ತು ಆ ರಿಸರ್ವೇಷನ್ನ ವರ್ಷ ವರ್ಷಕ್ಕೂ ಕಡಿತ ಮಾಡ್ತಾ ಬರ್ತಿದೆ. ಈ ಈ ಒಂದು ಕಡಿತದಿಂದ ನಮ್ಮ ಅರಣ್ಯ ವಿದ್ಯಾರ್ಥಿಗಳು ಹಾಗೂ ಪದವೀಧರರಿಗೆ ತುಂಬ ಮೋಸ ಆಗ್ತಿದೆ ಸರ್. ಈ ನಮ್ಮ ಅರಣ್ಯಶಾಸ್ತ್ರ ವಿದ್ಯಾರ್ಥಿಗಳಿಗೆ ಈ ಒಂದು ರಿಸರ್ವೇಷನ್ ಕರ್ನಾಟಕ ಅರಣ್ಯ ಇಲಾಖೆಯಲ್ಲಿ ಕೊಡದಿಲ್ದರೆ ಇನ್ಯಾರು ಮಾಡ್ತಾರೆ? ನಾವು ಏನು ತಾಂತ್ರಿಕವಾಗಿ ಅಧ್ಯಯನ ಮಾಡಿರ್ತೀವಿ ಸರ್, ಸುಮಾರು 65ಕ್ಕೂ ಅಧಿಕ ಕೋರ್ಸ್ಗಳನ್ನು 4 ವರ್ಷಗಳ ಕಾಲ ಈ ಒಂದು ಅರಣ್ಯಶಾಸ್ತ್ರ ಪದವಿಯನ್ನು ಅಧ್ಯಯನ ಮಾಡಿರ್ತೀವಿ. ಸೊ ನಮಗೆ ಕಾಡಿನ ಬಗ್ಗೆ ಹೇಗೆ ರಕ್ಷಣೆ ಮಾಡಬೇಕು, ಆ ಕಾಡು ಹೇಗೆ, ಅದಕ್ಕೆ ಏನು ಸಂಪತ್ತುಗಳು ಹೇಗೆ ಇರ್ತದೆ, ಅದನ್ನು ಮ್ಯಾನೇಜ್ಮೆಂಟ್ ಹೇಗೆ ಮಾಡಬೇಕು, ಇದೆಲ್ಲನೂ 65ಕ್ಕೂ ಹೆಚ್ಚು ಕೋರ್ಸ್ಗಳ ಮೂಲಕ ಪ್ರಾಕ್ಟಿಕಲ್ ಮತ್ತು ಥಿಯರಿಗಳ ಕಾಲ 4 ವರ್ಷಗಳ ಕಾಲ ನಾವು ಇದನ್ನು ಅಧ್ಯಯನ ಮಾಡ್ತೀವಿ. ಈ ಒಂದು ಅಧ್ಯಯನ ಮಾಡಿ ನಮ್ಮ ಅರಣ್ಯಶಾಸ್ತ್ರ ಪದವೀಧರರಿಗೆ ಏನೋ ಒಂದು ರಿಸರ್ವೇಷನ್ ಕೊಡದಲೆ, ನಮ್ಮ ಅರಣ್ಯ ಇಲಾಖೆಯಲ್ಲಿ ಸರ್ವಿಸ್ ಮಾಡೋಕ್ಕೆ ಬಿಡದಲೆ ಇನ್ನೂ ಯಾರೋ ಬೇರೆ ಪದವೀಧರರಿಗೆ ಅವಕಾಶ ಮಾಡಿಕೊಟ್ರೆ ಅವರು ಅರಣ್ಯದ ಬಗ್ಗೆ ಏನೋ ಅಧ್ಯಯನ ಮಾಡಿರೋದಿಲ್ಲ, ಅವರು ಹೇಗೆ ನಮ್ಮ ಅರಣ್ಯ ಸಂಪತ್ತನ್ನು ಕನ್ಸರ್ವೇಷನ್ ಮಾಡ್ತಾರೆ ಸರ್? ಮೊದಲು 2001ರಲ್ಲಿ 75% ಇತ್ತು ಸರ್. ಆಮೇಲೆ ಮತ್ತೆ ನಮ್ಮ ಅರಣ್ಯಶಾಸ್ತ್ರ ಪದವೀಧರರು ಏನು ಅಚೀವ್ ಮಾಡಿದ್ದಾರೆ ನಮ್ಮ ಅರಣ್ಯ ಇಲಾಖೆಯಲ್ಲಿ ಅದನ್ನು ನೋಡಿ 2012ರಲ್ಲಿ 75% ಮಾಡಿದರು. ಮತ್ತೆ 2018ರಲ್ಲಿ ಮತ್ತೆ ಡಿಕ್ರೀಸ್ ಮಾಡಿದರು ಸರ್ 50%. ನಮ್ಮ ಅರಣ್ಯ ಇಲಾಖೆಯಲ್ಲಿ ನಮ್ಮ ಅರಣ್ಯಶಾಸ್ತ್ರ ಪದವೀಧರರು ಮಾಡಿರುವಂಥ ಸಾಧನೆಯ ಕುರಿತು ನೋಡಿ 100% ಮಾಡಬೇಕಿತ್ತು, ಆದರೆ ಇವರು ನಮ್ಮ ಸರ್ಕಾರದವರು 50% ಮಾಡಿದ್ದಾರೆ. ಸೊ ಇದು ತುಂಬ ಅನ್ಯಾಯ ಆಗ್ತಿದೆ. ಇನ್ನು ಅರಣ್ಯಶಾಸ್ತ್ರ ಪದವೀಧರರು ಏನಾಗಬೇಕು, ಎಲ್ಲ ಅನ್ಎಂಪ್ಲಾಯ್ಮೆಂಟ್ ಆಗ್ತಿದ್ದಾರೆ, ಹೇಗೆ ನಮ್ಮ ಅರಣ್ಯಕ್ಕೆ ನಮ್ಮ ಕೊಡುಗೆ ಏನು ಕೊಡಬೇಕಾಗ್ತದೆ? ಇವಾಗ ಕಮಿಟಿ ಅಲ್ಲ ಸರ್, ಅದು ಆಲ್ರೆಡಿ ಗೆಜೆಟೆಡ್ ಬಂದಿದೆ 2018ರಲ್ಲಿ. ಏನಂತ ಇದೆ, ಅರಣ್ಯ ಪದವೀಧರರು ನಮಗೆ ಏನೋ ಸಾಲ್ತಾ ಇಲ್ಲ ಅಂತ ಏನೋ ಒಂದು ಕೊಟ್ಟಿದ್ದಾರೆ ಸರ್, ಔಟ್ಪುಟ್ ಕಮ್ಮಿ ಇದೆ ಅಂತ ಸರ್. ಸುಮಾರು 2018ರಿಂದ ಯಾವುದೇ ರೀತಿ ನಮ್ಮ ರೆಕ್ರೂಟ್ಮೆಂಟ್ ನೋಟಿಫಿಕೇಷನೇ ಬಂದಿಲ್ಲ. ಈಗ 2023 ಇಲ್ಲಿ ತನಕ ಸುಮಾರು 1800 ಪದವೀಧರರು ಹಾಲಿ ಎಕ್ಸಾಮ್ ಬರೆಯೋದಕ್ಕೆ ಕಾಯ್ತಾ ಇದ್ದಾರೆ ಸರ್. ಸರ್, ನಮ್ಮ ಬೇಡಿಕೆ ಏನಂದರೆ 800 ವಿದ್ಯಾರ್ಥಿಗಳಿಗೂ ಕೂಡ ನಮ್ಮ ಅರಣ್ಯ ಇಲಾಖೆಯಲ್ಲಿ ಅವಕಾಶ ಕೊಡಬೇಕು. ಬೇರೆ ಯಾವುದೇ ಪದವೀಧರ ಅದರ್ ಸೈನ್ಸ್ ಗ್ರ್ಯಾಜುಯೇಟ್ಸ್ಗೆ ಅವಕಾಶಗಳನ್ನು ಕೊಡಬೇಡ್ದು. ಏನಕ್ಕೆ ಅಂದರೆ ನಮ್ಮ ಅರಣ್ಯವನ್ನು ನಾವು ಓದಿರ್ತೀವಿ ಸರ್, ಏನಂತು ಅದು 4 ವರ್ಷಗಳ ಕಾಲ ಬರೀ ಅರಣ್ಯಶಾಸ್ತ್ರವನ್ನೇ ಓದಿರ್ತೀವಿ. ನಮಗೆ ಗೊತ್ತಿರುತ್ತೆ ಸರ್ ಅರಣ್ಯದಲ್ಲಿ ಏನಿರುತ್ತೆ ಅಂತ. ಬೇರೆ ಯಾರೋ ಕೊಟ್ಟರೆ, ಇವಾಗ ಅಗ್ರಿಕಲ್ಚರ್ ಅವ್ರಿಗೆ ಅಗ್ರಿ ಹೇಗೆ ಮಾಡಬೇಕು ಅಂತ ಅವ್ರಿಗೆ ಗೊತ್ತಿರುತ್ತೆ. ಹಾಂ, ಅವರಿಗೆ 100% ಕೊಟ್ಟಿರ್ತಾರೆ, ಹಾರ್ಟಿಕಲ್ಚರ್ಗೂ 100% ಕೊಟ್ಟಿರ್ತಾರೆ, ವೆಟರ್ನರಿಯವ್ರಿಗೂ 100%. ನಮಗೆ ಯಾಕೆ ಈ ಥರ ಅನ್ಯಾಯ ಆಗ್ತಿದೆ? ಈಗ ಮೆಡಿಕಲ್ ಆಗಲಿ MBBS ಮಾಡಿದವ್ರಿಗೆ ಡಾಕ್ಟ್ರ್ ಕೊಟ್ಟಿರ್ತಾರೆ, ಬಟ್ ನಮಗೆ ಯಾಕೆ ಅರಣ್ಯಶಾಸ್ತ್ರ ಓದಿರೋರಿಗೆ ಯಾಕೆ ಅರಣ್ಯಶಾಸ್ತ್ರ ಅರಣ್ಯ ಇಲಾಖೆಯಲ್ಲಿ ಏನಕ್ಕೆ ನಾವು ಸೇವೆ ಸಲ್ಲಿಸಬಾರ್ದು? ಈ ಒಂದು ಪ್ರಶ್ನೆ ನಾನು ಅರಣ್ಯ ಕರ್ನಾಟಕ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀನಿ. ಪ್ರೆಸೆಂಟು ಯಾವುದೇ ಕೆಲಸದಲ್ಲಿ ನೇಮಕಾತಿ ಆಗದೇ ಇಲ್ದಿರೋರು 800ರಿಂದ 900 ವಿದ್ಯಾರ್ಥಿಗಳು ಕಾಯ್ತಾ ಇದ್ದಾರೆ, ಪದವಿಯನ್ನು ಪಡೆದಿರೋರು ಕಾಯ್ತಾ ಇದ್ದಾರೆ. ಆಲ್ರೆಡಿ ಅಲ್ಲಿ ನಮ್ಮ ಅರಣ್ಯಶಾಸ್ತ್ರ ವಿಶ್ವವಿದ್ಯಾಲಯದಲ್ಲಿ ಆಲ್ರೆಡಿ ಒಂದು ಸುಮಾರು 1200 ವಿದ್ಯಾರ್ಥಿಗಳು ಆಲ್ರೆಡಿ ಓದ್ತಾ ಇದ್ದಾರೆ ಸರ್. ನಮ್ಮ ಹೆಸರು ಲಿಖಿತ್ ಎನ್ಗೌಡ ಅಂತ. ACF ಆಗಿರ್ಬೋದು, RF ಆಗಿರ್ಬೋದು ಮತ್ತು DRF ಆಗಿರ್ಬೋದು, ಈ ಪ್ರತಿಯೊಂದು ಜಾಬ್ಸ್ಗಳಿಗೂ ಕೂಡ ಸರ್ ಮಿನಿಮಮ್ ಕ್ವಾಲಿಫಿಕೇಶನ್ ಫಾರೆಸ್ಟ್ ಡಿಗ್ರಿ ಆಗಿರಬೇಕು ಅನ್ನೋದು ನಮ್ಮದು ಮೇನ್ ಬೇಡಿಕೆ ಸರ್ ಸರ್ಕಾರಕ್ಕೆ. ಯಾಕಂದರೆ 4 ವರ್ಷಗಳ ಕಾಲ ಇದನ್ನು ಕಲ್ತಿರ್ತೀವಿ, ಆಮೇಲೆ ನೀವು ನಮ್ಮ ಒಂದು ಅಗ್ರಿಕಲ್ಚರ್ ಸೈನ್ಸ್ ಬರುವಂಥ ಪ್ರತಿಯೊಂದು ಡಿಸಿಪ್ಲಿನ್ ನೋಡ್ಬೋದು ಸರ್. ಫಾರ್ ಎಕ್ಸಾಂಪಲ್ ಅಗ್ರಿಕಲ್ಚರ್ ಆಗಿರ್ಬೋದು, ಹಾರ್ಟಿಕಲ್ಚರ್ ಆಗಿರ್ಬೋದು, ಫಿಶರಿ ಆಗಿರ್ಬೋದು, ವೆಟರ್ನರಿ, ಪ್ರತಿಯೊಂದು ಡಿಸಿಪ್ಲಿನ್ಗೂ ಕೂಡ 100% ಅವ್ರ ಮದ ಡಿಪಾರ್ಟ್ಮೆಂಟಲ್ಲಿ ರಿಸರ್ವೇಷನ್ ಇದೆ ಸರ್. ನಮ್ಗೆ ಯಾಕೆ ಸರ್ ಸರ್ಕಾರ ಕೊಡ್ತಿಲ್ಲ? ಆಮೇಲೆ 2018ರಲ್ಲಿ 2012ರಲ್ಲಿ 75% ನಮಗೆ ರಿಸರ್ವೇಷನ್ ಸರ್ಕಾರ ಕೊಟ್ಟಿತ್ತು, ಅದನ್ನು ಮತ್ತೆ 2018ರಲ್ಲಿ 50%ಗೆ ಕಡಿಮೆ ಮಾಡಿದರು ಸರ್. ಅವ್ರು ಕೊಟ್ಟಂಥ ರೀಸನ್ಸ್ ಏನಂತಂದರೆ ಔಟ್ಪುಟ್ ಒಂದು ಕಡಿಮೆ ಇತ್ತು, ಆಮೇಲೆ ಅವ್ರ ಒಂದು ನಾನ್ ಫಾರೆಸ್ಟ್ ಗ್ರಾಜ್ಯುಯೇಟ್ಸ್ ಅಂದರೆ ಸರ್ 50 ಸೀಟ್ಸ್ಗಳಲ್ಲಿ 50% ಮುಂಬರ್ತಿ ಮಾಡಬೇಕು, ಇನ್ನೂ 50%ನ ಅದರಲ್ಲೂ ಕೂಡ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಮಾಡಬೇಕು. ಆ ಡೈರೆಕ್ಟ್ ರಿಕ್ರೂಟ್ಮೆಂಟಲ್ಲೂ ಕೂಡ 25% ಫಾರೆಸ್ಟ್ ಗ್ರಾಜ್ಯುಯೇಟ್ಸ್, ಇನ್ನೂ 25% ನಾನ್ ಫಾರೆಸ್ಟ್ ಗ್ರಾಜ್ಯುಯೇಟ್ಸ್ಗೆ ತೊಗೊಳ್ಬೇಕನ್ನೋದಿತ್ತು ಸರ್. ನಮ್ಮ ಮೇನ್ ಬೇಡಿಕೆ ಏನಂತಂದರೆ ನಾನ್
ನಾನ್ ಫಾರೆಸ್ಟ್ ಗ್ರಾಜ್ಯುವೇಟ್ಸ್ ಆದರೂ ಕೂಡ ಅವ್ರು ಮಿನಿಮಮ್ ಕ್ವಾಲಿಫಿಕೇಶನ್ ಫಾರೆಸ್ಟ್ ಡಿಗ್ರಿ ಇರಬೇಕು ಸರ್. ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಾಗಿ ಕೆಲಸ ಮಾಡಬೇಕಂದ್ರೆ ಮಿನಿಮಮ್ ಕ್ವಾಲಿಫಿಕೇಶನ್ ಅವರು ಫಾರೆಸ್ಟ್ ಡಿಗ್ರಿ ಆಗಿರಲೇಬೇಕು ಅನ್ನೋದು ನಮ್ಮದು ಬೇಡಿಕೆ ಸರ್ ಸರ್ಕಾರಕ್ಕೆ. ನಾಜ್ಮೀನ್ ಅಂತ ಸರ್. ಹಾಂ ಸರ್, ಅದೇ ಸರ್. ಇವಾಗ ಏನಿಲ್ಲ ಸರ್, ನಮಗೆ ಬೇರೆ ನಮ್ಮ ಡಿಪಾರ್ಟ್ಮೆಂಟ್ ಮತ್ತು ನಮ್ಮ ಅದರ್ ಡಿಪಾರ್ಟ್ಮೆಂಟ್ ಅಂದರೆ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಹೇಗೆ 25% ನಾನ್ ಫಾರೆಸ್ಟ್ ಗ್ರಾಜ್ಯುವೇಟ್ಸ್ಗೆ ಅವಕಾಶ ಕೊಡ್ತಿದ್ದೀರೋ, ಅಗ್ರಿಕಲ್ಚರ್ ಆಗಿರ್ಬೋದು ಬೇರೆ ಡಿಪಾರ್ಟ್ಮೆಂಟಲ್ಲಿ ಯಾಕೆ ನಮಗೆ ಕೊಡ್ತಿಲ್ಲ? ನಾವು ಅಗ್ರಿಕಲ್ಚರ್ ಕೋರ್ಸ್ಗಳನ್ನು ಕಲ್ತಿರ್ತೀವಿ, ನಮಗೂ ಇನ್ನೊಂದೆರಡು ಕೋರ್ಸ್ನ ಆ್ಯಡ್ ಮಾಡಿ ನಮಗೂ ಬೇರೆ ಬೇರೆ ಫೀಲ್ಡಲ್ಲೂ ಅವಕಾಶ ಕೊಡಿ ಸರ್. ನಮಗೆ ಯಾಕೆ ಬೇರೆ ಮದ್ದು ಅಂದರೆ ಅಗ್ರಿಕಲ್ಚರ್ ಆಗಿರ್ಬೋದು ಹಾರ್ಟಿಕಲ್ಚರ್ ಇದರಲ್ಲಿ ಯಾಕೆ ಸರ್ ನಮಗೆ ರಿಸರ್ವೇಷನ್ ಕೊಡ್ತಿಲ್ಲ? ಅವ್ರಿಗೆ ಮಾತ್ರ 100, ನಮಗೆ ಯಾಕೆ ಸರ್ ಕಡಿಮೆ ಕೊಡ್ತಿದ್ದಾರೆ ಅನ್ನೋದು ನಮ್ಮ ಮೇನ್ ಪ್ರಶ್ನೆ ಸರ್. ಸರ್ಕಾರ ಇದಕ್ಕೆ ಸ್ಪಂದಿಸಬೇಕು ಸರ್, ನಾವು ಈ ಹೋರಾಟ ಮಾಡ್ತಾನೆ ಇರ್ತೀವಿ. ನಾಜ್ಮೀನ್.